ಇಂದಿನಿಂದ ಆಗಸ್ಟ್ 30ರ ತನಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರು ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ ನಾಳೆ ಸಾಂಸ್ಕೃತಿಕ ನಗರಿಯ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಿದ್ದರಾಮಯ್ಯ ಕೆಡಿಪಿ ಸಭೆ ನಡೆಸಲಿದ್ದಾರೆ ನಂತರ ಆಗಸ್ಟ್ 30ರಂದು ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಇಂದಿನಿಂದ 4 ದಿನಗಳ ಕಾಲ ಮೈಸೂರಿನಲ್ಲೇ ಸಿದ್ದರಾಮಯ್ಯ ವಾಸ್ತವ್ಯ ಹೂಡಲಿದ್ದಾರೆ ಮೈಸೂರು ಜಿಲ್ಲಾ ಪ್ರವಾಸ ಕೈಗೊಂಡ ಹಿನ್ನೆಲೆ ಯಾವುದೇ ಅಧಿಕಾರಿಗಳು ರಜೆ ತೆಗೆದುಕೊಳ್ಳದಂತೆ ಮೈಸೂರು ಡಿಸಿ ಡಾಕ್ಟರ್ ಕೆವಿ ರಾಜೇಂದ್ರ ಸೂಚನೆ ನೀಡಿದ್ದಾರೆ इन गृहलक्ष्मी योजने मुना सीएं तवरली संचरल नाकु दिन जिला प्रवास सीएं सिद्दरामय्य विविध कार्यक्रम भागवे रात्रि एंटु गंटे मैसूर के आगमें सीएं ना बेगे हे के सभली भाग ना संजे ईद के सिद्धार्थ नगर कण्ण आस्पत्र उद्घाटने आगस्ट इतर बेगे हे सूर मठ समारंभ में भाग मध्यान हद केआर आस्पत्र नवीकरण कट लोकार्पण आगस्ट मूवर बेके हंटे गृहलक्ष्मी जारी कार्यक्रम भागवे बढ़िया सीएं बंगूरी वापस आगे ಮುಂಬರುವ ಲೋಕಸಭಾ ಚುನಾವಣೆಗೆ ಕುಂದಾನಗರಿ ಬೆಳಗಾವಿಯಲ್ಲಿ ತೀವ್ರ ಪೈಪೋಟಿ ಉಂಟಾಗಿದೆ ಸ್ಪರ್ಧೆಗೆ ನಾಮುಂದು ತಾಮುಂದು ಎಂದು ಘಟಾನುಘಟಿ ನಾಯಕರ ನಡುವೆ ಫೈಟ್ ನಡೆಯತಾ ಇದೆ ಮಕ್ಕಳನ್ನ ಲೋಕಸಮರದ ಅಖಾಡಕ್ಕೆ ಇಳಿಸುವುದಕ್ಕೆ ಸಚಿವರು ಪ್ಲಾನ್ ಮಾಡಿದ್ದು ಸಚಿವ ಸತೀಶ್ ಜಾರಕಿಹೊಳಿ ತಮ್ಮ ಮಗಳು ಪ್ರಿಯಾಂಕಾರನ್ನ ಕಣಕ್ಕೆ ಇಳಿಸುವುದಕ್ಕೆ ಮುಂದಾಗಿದ್ದಾರೆ ಇತ್ತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ತಮ್ಮ ಮಗ ಮೃಣಾಳ್ರನ್ನ ಸ್ಪರ್ಧೆಗೆ ಇಳಿಸುವುದಕ್ಕೆ ಚಿಂತನೆ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ನಿಂದ ನಿಧಾನವಾಗಿ ದೂರ ಆಗ್ತಾ ಇದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ ರಿವರ್ಸ್ ಆಪರೇಷನ್ ಆರಂಭಿಸಿ ಶೆಟ್ಟರ್ ರನ್ನ ಮರಳಿ ಬಿಜೆಪಿಗೆ ಆಹ್ವಾನಿಸಿದ್ದಾರೆ ಅನ್ನುವಂತ ಸುದ್ದಿ ಹರಿದಾಡ್ತಾ ಇರೋ ಬೆನ್ನಲ್ಲೇ ಇಂಥದ್ದೊಂದು ಪ್ರಶ್ನೆ ಉದ್ಭವ ಆಗಿದೆ ಆದರೆ ಅಮಿತ್ ಶಾ ಕರೆ ಮಾಡಿದ್ದಾರೆ ಅನ್ನುವ ವಿಚಾರವನ್ನ ಜಗದೀಶ್ ಶೆಟ್ಟರ್ ತಳ್ಳಿ ಹಾಕಿದ್ದಾರೆ ನನಗೆ ಬಿಜೆಪಿ ಇಂದ ಯಾವುದೇ ಕರೆ ಬಂದಿಲ್ಲ ಕರೆ ಬರುವ ಮೊದಲು ಯಾಕೆ ಚರ್ಚೆ ಮಾಡಬೇಕು ಅಂತ ಶೆಟ್ಟರ್ ಪ್ರತಿಕ್ರಿಯೆ ನೀಡಿದ್ದಾರೆ ಶೆಟ್ಟರ್ ಯಾವುದೇ ಕಾರಣಕ್ಕೂ ವಾಪಸ್ ಬಿಜೆಪಿಗೆ ಹೋಗಲ್ಲ ಅಂತ ಸಚಿವ ರಾಜಣ್ಣ ಕೂಡ ಸ್ಪಷ್ಟನೆ ನೀಡಿದ್ದಾರೆ ಸುಮಾರು 6 ವರ್ಷಗಳ ಬಳಿಕ ಸ್ಯಾಂಡಲ್ವುಡ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ಕಿಚ್ಚ ಸುದೀಪ್ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಬರ್ತ್ಡೇ ಪಾರ್ಟಿಯಲ್ಲಿ ಇಬ್ಬರು ಕಾಣಿಸಿಕೊಂಡಿದ್ದು ಅಭಿಮಾನಿಗಳಲ್ಲಿ ಸಂತಸ ತಂದಿದೆ ನಿನ್ನೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬರ್ತ್ಡೇ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು ನಟ ದರ್ಶನ್ ಸುದೀಪ್ ಜೊತೆ ರಾಕ್ ಲೈನ್ ವೆಂಕಟೇಶ್ ಸುಮಲತಾ ಮಾತುಕತೆ ನಡೆಸಿದ ಬಳಿಕ ಇಬ್ಬರು ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಇನ್ನು ಸುಮಲತಾ ಬರ್ತ್ಡೇ ಪಾರ್ಟಿ ಬಳಿಕ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದ ದರ್ಶನ್ ಸುದೀಪ್ ಒಂದೇ ಸಿನಿಮಾದಲ್ಲಿ ನಟಿಸುತ್ತಾರೆ ಅನ್ನೋ ಮಾತು ಕನ್ನಡ ಚಿತ್ರರಂಗದಲ್ಲಿ ಕೇಳಿಬರ್ತಾ ಇದೆ ಇಬ್ಬರು ಸ್ಟಾರ್ಸ್ ಒಪ್ಪಿದ್ರೆ ರಾಕ್ ಲೈನ್ ವೆಂಕಟೇಶ್ ಬ್ಯಾನರ್ ನಡಿ ಮೂಡಿ ಬರಲಿರುವ ದಿಗ್ಗಜರು ಸಿನಿಮಾದಲ್ಲಿ ಇಬ್ಬರು ಸ್ಟಾರ್ಸ್ ಒಪ್ಪಿದ್ರೆ ದಿಗ್ಗಜರು ಸಿನಿಮಾದಲ್ಲಿ ಆಕ್ಟ್ ಮಾಡಲಿದ್ದಾರೆ ಸದ್ಯ ರಾಕ್ ಲೈನ್ ವೆಂಕಟೇಶ್ ದರ್ಶನ್ ಹಾಗೂ ಸುದೀಪ್ ಜೊತೆ ದಿಗ್ಗಜರು ಸಿನಿಮಾದ ಬಗ್ಗೆ ಈಗಾಗಲೇ ಮಾತುಕತೆ ನಡೆಸಿದ್ದಾರೆ ಕೆಆರ್ಪುರದಿಂದ ಬಯಪನಹಳ್ಳಿ ಹಾಗೂ ಕೆಂಗೇರಿಯಿಂದ ಚಲಗಟ್ಟದವರೆಗೆ ಮೆಟ್ರೋ ಮಾರ್ಗದಲ್ಲಿ ಸುರಕ್ಷತಾ ಪರೀಕ್ಷೆ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಇನ್ನು ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಲಿದೆ ಮೈಸೂರು ರಸ್ತೆಯಿಂದ ಕೆಂಗೇರಿ ಬಯಪನಹಳ್ಳಿಯಿಂದ ಸ್ವಾಮಿ ವಿವೇಕಾನಂದ ರಸ್ತೆ ಹಾಗೂ ವೈಟ್ಫೀಲ್ಡ್ ನಿಂದ ಕೆಆರ್ಪುರ ನಿಲ್ದಾಣದವರೆಗೆ ಬೆಳಗ್ಗೆ 7 ರಿಂದ ಮಧ್ಯಾಹ್ನ 1 ರವರೆಗೆ ಮೆಟ್ರೋ ಸಂಚಾರ ಸ್ಥಗಿತ ಆಗಲಿದೆ ಅಂತ ಬಿಎಂಆರ್ಸಿಎಲ್ ಹೇಳಿದೆ ಇನ್ನು ಹಸಿರು ಮಾರ್ಗದ ಮೆಟ್ರೋ ಸಂಚಾರದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಅಂತ ಬಿಎಂಆರ್ಸಿಎಲ್ ಹೇಳಿದೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಧಾರ್ಮಿಕ ಸಂಸ್ಥೆಯ ಆಶ್ರಯದಲ್ಲಿ ಪೆರಡೂರು ಮೇಳ ಮತ್ತು ಸುಪ್ರಸಿದ್ಧ ಅತಿಥಿ ಕಲಾವಿದರ ಜೊತೆಗೂಡಿ ಅದ್ದೂರಿ ಯಕ್ಷಗಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಗಾನ ಸಾರಥಿ ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಅವರ ಯಕ್ಷ ಪಯಣದ ರಜತ ಮಹೋತ್ಸವ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ರಾಘವ ರಾಜ ರಾಘವ ಯಕ್ಷಗಾನ ಪ್ರದರ್ಶನ ಮಾಡಲಾಯಿತು ಮಾರಣಕಟ್ಟೆ ಕೃಷ್ಣಮೂರ್ತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಕಾರ್ಯಕ್ರಮದಲ್ಲಿ ವಿಸ್ತಾರ ವಾಹಿನಿಯ ಡಿಜಿಟಲ್ ಮುಖ್ಯಸ್ಥರಾದ ಕಿರಣ್ ಧಾರ್ಮಿಕ ಸಂಸ್ಥೆ ಅಧ್ಯಕ್ಷರಾದ ಶ್ರೀರಾಮ್ ಭಟ್ ಪ್ರಖ್ಯಾತ ಭಾಗವತರಾದ ವಿದ್ವಾನ್ ಗಣಪತಿ ಭಟ್ ಶ್ರೀಕೃಷ್ಣ ಭಟ್ ಇನ್ನಿತರ ಧಾರ್ಮಿಕ ಸದಸ್ಯರು ಹಾಗೂ ನೂರಾರು ಸದಸ್ಯರು ಕಲಾಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ನಾವು ಧಾರ್ಮಿಕ ಸಂಸ್ಥೆಯವರು ಈ ದಿನ ಶ್ರೀ ಬಡಗುತಿಟ್ಟಿನ ಪ್ರಖ್ಯಾತ ಭಾಗವತರಾದ ರಾಘವೇಂದ್ರ ಆಚಾರ್ಯ ಜನ್ಸಾಲೆ ಇವರಿಗೆ 25ರ ಸಂಭ್ರಮ ಅಂದ್ರೆ ಅವರು ಇದಿಗೆ 25 ವರ್ಷ ಕಂಪ್ಲೀಟ್ ಆಗಿರೋದಕ್ಕೆ ಅವರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದೇವೆ ನಾವು ಧಾರ್ಮಿಕ ಸಂಸ್ಥೆಯ ಎಲ್ಲಾ 50 ಜನ ಸದಸ್ಯರುಗಳು ಸೇರಿ ಹಾಗೂ
ರಾಘವೇಂದ್ರ ಆಚಾರ್ಯ ಜನಸಾಲೆಯವರ ಅಭಿಮಾನಿಗಳೆಲ್ಲ ಸೇರಿ ಅವರಿಗೆ ಇಂದು ರಜತ ಪೀಠವನ್ನು ನೀಡಿ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೇವೆ ಹಾಗೆ ಅದರ ಪ್ರಯುಕ್ತ ಇಂದು ಯಕ್ಷಗಾನವನ್ನು ಹಮ್ಮಿಕೊಂಡಿದ್ದೇವೆ ರಾಘವ ರಾಘವ ರಾಜ ರಾಘವ ಎನ್ನುವ ಆಖ್ಯಾನದಡಿ ಯಕ್ಷಗಾನವನ್ನು ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯ ತನಕ ಯಕ್ಷಗಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೇವೆ ಕಾರ್ಯಕ್ರಮದಲ್ಲಿ ಎಲ್ಲ ಅವರ ಅಭಿಮಾನಿಗಳು ಹಾಗೂ ಪುರಸ್ಕೃತರು ಭಾಗಿಯಾಗಿ ಅವರಿಗೆ ಒಂದು ಸನ್ಮಾನವನ್ನು ಮಾಡಿದ್ದೇವೆ ಸಿಲಿಕಾನ್ ಸಿಟಿಯಲ್ಲಿ ಸೀರೆಗಳ್ಳಿಯರ ಹಾವಳಿ ಹೆಚ್ಚಾಗಿದ್ದು ಗುಂಟೂರಿನ ಖತರ್ನಾಕ್ ಲೇಡಿ ಗ್ಯಾಂಗ್ ಅನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ರಮಣ ರತ್ನಾಲು ಚುಕ್ಕಮ್ಮ ಬಂಧಿತ ಮಹಿಳೆಯರಾಗಿದ್ದು ಗುಂಟೂರು ಮೂಲದ ಆರೋಪಿಗಳ ವಿರುದ್ಧ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಎರಡು ಗ್ಯಾಂಗು ಸಾರಿ ಕಳ್ಳತನದ ಸಾಮ್ಯತೆ ಕಂಡುಬಂದ ಹಿನ್ನೆಲೆಯಲ್ಲಿ ಅಶೋಕನಗರ ಪೊಲೀಸರು ಸೀರೆ ಗ್ಯಾಂಗ್ ಆರೋಪಿಗಳನ್ನು ಬಂಧಿಸಿ ತನಿಖೆ ನಡೆಸುತ್ತಾ ಇದ್ದಾರೆ ವೈದ್ಯೋ ನಾರಾಯಣೋ ಹರಿಹಿ ಅನ್ನೋ ಮಾತಿನಲ್ಲಿ ಇಲ್ಲೊಬ್ಬ ವೈದ್ಯ ರೋಗಿಗಳಿಗೆ ಆವಾಜ್ ಹಾಕಿ ದರ್ಪ ಮೆರೆದಿದ್ದಾನೆ ಯಾರಿಗೆ ಫೋನ್ ಮಾಡ್ತಿ ಮಾಡು ಅಂತ ರೋಗಿಗಳಿಗೆ ಡಾಕ್ಟರ್ ಆವಾಜ್ ಹಾಕಿರುವಂತ ಘಟನೆ ಗದಗ ಜಿಲ್ಲೆಯಲ್ಲಿ ನಡೆದಿದೆ ಜಿಮ್ಸ್ ಡಾಕ್ಟರ್ ಗೌತಮ್ ಪಾಟೀಲ್ ಅತಿರೇಕದ ವರ್ತನೆ ತೋರಿದ್ದು ಜನರ ಎದುರೆ ಏನು ಮಾಡ್ತೀಯಾ ಮಾಡು ಅಂತ ಆವಾಜ್ ಹಾಕ್ತಿರೋ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಲಕ್ಷ್ಮೇಶ್ವರ ತಾಲೂಕಿನ ಮುಸ್ತಾಕ್ ಅಲಿ ಎಂಬಾತನಿಗೆ ಡಾಕ್ಟರ್ ಗೌತಮ್ ಪಾಟೀಲ್ ಆವಾಜ್ ಹಾಕಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಹೆಂಡತಿಯ ಹೆರಿಗೆಗಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ನವಜಾತ ಶಿಶು ಬಾಣಂತಿ ಆರೈಕೆ ಸರಿಯಾಗದಿದ್ದರೆ ಸಚಿವರಿಗೆ ಫೋನ್ ಮಾಡಿ ದೂರು ಕೊಡ್ತೀನಿ ಅಂತ ಹೇಳಿ ಮುಸ್ತಾಕ್ ಹೇಳಿದ್ದ ಇದರಿಂದ ಕೆರಳಿದ ವೈದ್ಯ ಯಾರಿಗೆ ಬೇಕಾದರೂ ಫೋನ್ ಮಾಡು ಮಾಡು ಅಂತ ಹೇಳಿ ಶರ್ಟ್ ಗುಂಡಿ ಬಿಚ್ಚಿ ಹುಚ್ಚಾಟ ನಡೆಸಿದ್ದಾನೆ ಹಿಂಡಲಗಾ ಜೈಲಿನಲ್ಲಿ ಮತ್ತೊಂದು ಕರ್ಮಕಾಂಡದ ವಿಡಿಯೋ ವೈರಲ್ ಆಗ್ತಾ ಇದೆ ಬೆಳಗಾವಿಯ ಹಿಂಡಲಗಾ ಜೈಲಿನಲ್ಲಿ ಕೈದಿಗಳು ರಾಜಾರೋಷವಾಗಿ ದಿನ ಕಳೀತಾ ಇದ್ದಾರೆ ಕೈದಿಗಳು ಮೊಬೈಲ್ ಬಳಕೆ ಹಾಗೂ ಟಿವಿ ಬಳಸುವ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದ್ದು ಅಂತ್ಯಕ್ರಿಯೆ ವೇಳೆ ಹೆಣಕ್ಕೆ ಬಳಸುವ ಉಪ್ಪನ್ನ ಆಹಾರದಲ್ಲಿ ಬಳಕೆ ಮಾಡಲಾಗ್ತಾ ಇದೆ ಇನ್ನು ಫ್ರಿಜರ್ವ್ಗೆ ಬಳಸುವಂತ ಉಪ್ಪು ಜೈಲಿನ ಕೈದಿಗಳ ಊಟಕ್ಕೆ ಬಳಸಲಾಗ್ತಾ ಇದ್ದು ಈ ಉಪ್ಪು ಬಳಕೆಗೆ ನಿಷೇಧ ಎಂಬ ಎಚ್ಚರಿಕೆ ಇದ್ದರೂ ಕೂಡ ಇದನ್ನು ಯೂಸ್ ಮಾಡಲಾಗ್ತಾ ಇದೆ ಇನ್ನು ಜೈಲಿನ ಸಿಬ್ಬಂದಿಗೆ ಹಣ ಕೊಟ್ಟರೆ ಕೈದಿಗಳಿಗೆ ಎಲ್ಲ ಸೌಲಭ್ಯ ಸಿಗ್ತಾ ಇದೆ ಅನ್ನೋದು ಕೂಡ ಈ ದೂರಿನಲ್ಲಿ ದಾಖಲಾಗಿದೆ ಜೈಲಿನಲ್ಲಿ ಕೈದಿಗಳು ಎಂಜಾಯ್ ಮಾಡ್ತಾ ಇರುವಂತ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ ಶುಲ್ಲಕ ಕಾರಣಕ್ಕೆ ತಂದೆ ಮಗನ ಮೇಲೆ ಅನ್ಯ ಕೋಮಿನ ಯುವಕರು ಹಲ್ಲೆ ನಡೆಸಿದ್ದಾರೆ ಶಿವಮೊಗ್ಗದ ಗೋಪಾಲದ ಕೊರಮಕೇರಿಯಲ್ಲಿ ನಡೆದಿರುವಂತ ಘಟನೆ ಇದು ತಿಮ್ಮಪ್ಪನ ಮೇಲೆ ದುಷ್ಕರ್ಮಿಗಳು ದೊಣ್ಣೆಯಿಂದ ಹಲ್ಲೆ ಮಾಡಿದ್ದಾರೆ ಇದನ್ನ ತಪ್ಪಿಸೋದಕ್ಕೆ ಬಂದಂತ ತಿಮ್ಮಪ್ಪನ ಮಗ ದರ್ಶನ್ ಮೇಲೂ ಕೂಡ ಹಲ್ಲೆ ಆಗಿದೆ ಘಟನೆಯಲ್ಲಿ ತಿಮ್ಮಪ್ಪನ ತಲೆಗೆ ಗಂಭೀರವಾಗಿ ಗಾಯಗಳಾಗಿದ್ದು ಗಾಯಾಳು ತಂದೆ ತಿಮ್ಮಪ್ಪ ಮಗ ದರ್ಶನ್ ಮೆಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯತಾ ಇದ್ದಾರೆ ಘಟನೆ ಸಂಬಂಧ ತುಂಗಾ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ ಮೆಂತೆ ಸೊಪ್ಪಿಗೆ ಸೂಕ್ತ ಬೆಲೆ ಸಿಗದ ಕಾರಣ ರೈತ ಪುಕ್ಕಟೆಯಾಗಿ ಹಂಚಿರುವ ಘಟನೆ ಹುಬ್ಬಳ್ಳಿಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ನಡೆದಿದೆ ಯುವ ರೈತನೊಬ್ಬ ಘಟಪ್ರಭಾದಿಂದ ಟ್ರ್ಯಾಕ್ಟರ್ನಲ್ಲಿ ಮೆಂತೆ ಸೊಪ್ಪು ತುಂಬಿಕೊಂಡು ಹುಬ್ಬಳ್ಳಿ ಎಪಿಎಂಸಿ ಮಾರುಕಟ್ಟೆಗೆ ಬರುವುದಕ್ಕೆ ತಂದಿದ್ದ ಆದರೆ ಮಾರುಕಟ್ಟೆಯಲ್ಲಿ ಸೊಪ್ಪಿನ ದರ ತೀವ್ರ ಕುಸಿತ ಆಗಿದೆ ಮೆಂತೆ ಸೊಪ್ಪನ್ನು ಶೇಖರಿಸಿಟ್ಟರೆ ಕೊಳೆತು ಹೋಗುತ್ತೆ ಹೀಗಾಗಿ ವಾಪಸ್ಸು ತೆಗೆದುಕೊಂಡು ಹೋಗಲಾಗದೆ ಯುವ ರೈತ ಎಲ್ಲ ಫ್ರೀ ಅಂತ ಸೊಪ್ಪನ್ನು ಹಂಚಿದ್ದಾನೆ ಬೆಂಗಳೂರಿಗೆ ಹತ್ತಿರದಲ್ಲೇ ಇರುವ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಒಂದಲ್ಲ ಒಂದು ವಿಶೇಷತೆಗಳಿಂದ ಪ್ರವಾಸಿಗರಿಗೆ ಅಚ್ಚುಮೆಚ್ಚಿನ ತಾಣ ಆನೆಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ನಿನ್ನೆ ವಿಶೇಷ ಹುಟ್ಟುಹಬ್ಬ ಸಂಭ್ರಮ ನಡೆಯಿತು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಆನೆ ವನಶ್ರೀಯ ಹೆಣ್ಣು ಮರಿ ಓಂ ಗಂಗಾ ಮೊದಲನೇ ವರ್ಷದ ಹುಟ್ಟುಹಬ್ಬ ಆಚರಿಸಲಾಯಿತು ಹೀಗಾಗಿ ಆನೆ ಮರಿಗೆ ಇಷ್ಟ ಆಗುವ ತರಕಾರಿ ಹಾಗೂ ಹಣ್ಣುಗಳನ್ನು ಕೇಕ್ ರೀತಿಯಲ್ಲಿ ಜೋಡಿಸಿ ವಿಭಿನ್ನವಾಗಿ ಜನ್ಮದಿನವನ್ನು ಸಿಬ್ಬಂದಿ ಆಚರಣೆ ಮಾಡಿದರು ಮಂಗಮಾಯ ಅನ್ನೋ ಗಾದೆ ಮಾತಿನಂತೆ ಇಲ್ಲೊಂದು ಮಂಗ ಅಂಗಡಿಯಲ್ಲಿಗೆ ಯಾಮಾರ್ಸಿ ಅಂಗಡಿಯವನಿಗೆ ಯಾಮಾರ್ಸಿ ಡ್ರೈ ಫ್ರೂಟ್ಸ್ ಕದ್ದಿರುವ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ ನಗರದ ಜೋಗಿಮಟ್ಟಿ ರಸ್ತೆಯಲ್ಲಿ ನಾಗರಾಜ್ ಅನ್ನುವಂಥವರಿಗೆ ಸೇರಿದಂಥ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಮಂಗಗಳು ಡ್ರೈ ಫ್ರೂಟ್ಸ್ ಎಗರಿಸಿದ್ದಾವೆ ಅಂಗಡಿಯಲ್ಲಿ ಕೆಲಸಗಾರ ಕೋತಿಯನ್ನು ಬೆದರಿಸೋದಕ್ಕೆ ಬಂದಾಗ ಕೋತಿ ಅಂಗಡಿಯ ಒಳಕ್ಕೆ ನುಗ್ಗಿ ಡ್ರೈ ಫ್ರೂಟ್ಸ್ ಪ್ಯಾಕೆಟ್ ಎತ್ತುಕೊಂಡು ಪರಾರಿಯಾಯಿತು ಕೋತಿಯ ಟ್ಯಾಲೆಂಟ್ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇಂದು ಬೆಳ್ಳಂಬೆಳಗ್ಗೆ ಮಹಿಳೆಯರಿಗೆ ಸ್ಯಾರಿ ಫಾರ್ ರನ್ ಆಯೋಜಿಸಲಾಗಿತ್ತು
ಬೆಂಗಳೂರಿನ ವಿಜಯನಗರದ ಬಿಜಿಎಸ್ ಮೈದಾನದಲ್ಲಿ ಜಯನಗರದ ಜಾಗ್ವರ್ ರನ್ನಿಂಗ್ ಕ್ಲಬ್ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸ್ಯಾರಿ ಫಾರ್ ಮ್ಯಾರಥಾನ್ಗೆ ಆಯೋಜಕಿ ಚೈತ್ರ ಚಾಲನೆ ನೀಡಿದರು. ತನೇರಾ ನೇತೃತ್ವದಲ್ಲಿ ಸ್ಯಾರಿ ಫಾರ್ ಮ್ಯಾರಥಾನ್ ನಡೆದಿದ್ದು ಸುಮಾರು 3 ಕಿಲೋಮೀಟರ್ ಮ್ಯಾರಥಾನ್ನಲ್ಲಿ 100 ಮಹಿಳೆಯರು ಭಾಗಿಯಾಗಿದ್ದರು. ಇಂದು ಬೆಳಗ್ಗೆ 11 ಗಂಟೆಗೆ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 104ನೇ ಸಂಚಿಕೆಯಲ್ಲಿ ದೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ ವೇಳೆ ದೇಶ ಮತ್ತು ವಿದೇಶದ ಜನರೊಂದಿಗೆ ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ದೇಶದ ಜನರ ಸಾಧನೆಗಳ ಜೊತೆಗೆ ಚಂದ್ರಯಾನ 3ರ ಕುರಿತಾದ ಯಶಸ್ವಿ ಸಾಧನೆಯನ್ನು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡುವ ಸಾಧ್ಯತೆ ಇದೆ. ಮುಂಬೈನಲ್ಲಿ ನಡೆಯಲಿರುವ ಮೈತ್ರಿಕೂಟದ 3ನೇ ಜಂಟಿ ಸಭೆಯಲ್ಲಿ ಇಂಡಿಯಾದ ಲೋಗೋವನ್ನು ಆಗಸ್ಟ್ 31ರಂದು ಅನಾವರಣ ಮಾಡುವ ಸಾಧ್ಯತೆ ಇದೆ ಎಂದು ಕಾಂಗ್ರೆಸ್ ನಾಯಕ ಅಶೋಕ್ ಚೌಹಾಣ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚೌಹಾಣ್ ಸುಮಾರು 26ರಿಂದ 27 ಪಕ್ಷಗಳು ಸಭೆಯಲ್ಲಿ ಭಾಗವಹಿಸಲಿದೆ ಅಂತ ಹೇಳಿದರು. ಇದುವರೆಗೂ 2 ಸಭೆಗಳನ್ನು ನಡೆಸಿದ್ದೇವೆ, ಇದು 3ನೇ ಸಭೆ ಅಂತ ಅವರು ಹೇಳಿದರು. ಕಾಂಗ್ರೆಸ್ ಸಂಸದೀಯ ಪಕ್ಷದ ಅಧ್ಯಕ್ಷೆ ಸೋನಿಯಾ ಗಾಂಧಿ ಶ್ರೀನಗರಕ್ಕೆ ಆಗಮಿಸಿ ನೈಜೀನ್ ಸರೋವರದಲ್ಲಿ ದೋಣಿ ವಿಹಾರ ನಡೆಸಿದ್ದಾರೆ. ಇಂದು ಕಾಶ್ಮೀರದಲ್ಲಿ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಲಿದ್ದಾರೆ. ಇನ್ನು ಈ ವೇಳೆ ಯಾವುದೇ ರಾಜಕೀಯ ಸಭೆ ಸಮಾರಂಭಗಳು ಇಲ್ಲ ಅಂತ ಜಮ್ಮು ಕಾಶ್ಮೀರ ಕಾಂಗ್ರೆಸ್ ತಿಳಿಸಿದೆ. ರಾಹುಲ್ ಗಾಂಧಿ ಒಂದು ವಾರದ ಲಡಾಖ್ ಪ್ರವಾಸ ಮುಗಿಸಿ ಶ್ರೀನಗರದಲ್ಲಿ ಸಮಯ ಕಳೀತಾ ಇದ್ದಾರೆ. ಈ ವೇಳೆ ರಾಹುಲ್ ಜೊತೆ ಸೋನಿಯಾ ವಿಶ್ರಾಂತಿ ಪಡೆಯಲಿದ್ದಾರೆ. ಸೆಪ್ಟೆಂಬರ್ 9-10ರಂದು ನಡೆಯಲಿರುವ G20 ಶೃಂಗಸಭೆಯಲ್ಲಿ 30ಕ್ಕೂ ಹೆಚ್ಚು ದೇಶಗಳ ನಾಯಕರು ಭಾಗವಹಿಸ್ತಾ ಇದ್ದಾರೆ. ಈ ಹಿನ್ನೆಲೆ G20 ಶೃಂಗಸಭೆ ಯಶಸ್ವಿಗೊಳಿಸುವುದಕ್ಕೆ ದೆಹಲಿ ಜನತೆಗೆ ಮನವಿ ಮಾಡಿದ್ದಾರೆ. ದೆಹಲಿಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೋದಿ, G20ಗಾಗಿ ದೆಹಲಿ ನಾಯಕರಿಗೆ ಹೆಚ್ಚಿನ ಜವಾಬ್ದಾರಿ ಸಿಕ್ಕಿದೆ. ಇಲ್ಲಿಗೆ ಹಲವರು ಅತಿಥಿಗಳು ಬರ್ತಾ ಇದ್ದಾರೆ. ಸೆಪ್ಟೆಂಬರ್ 5ರಿಂದ 15ರವರೆಗೆ ಬಹಳಷ್ಟು ಅನಾನುಕೂಲತೆ ಇರುತ್ತೆ. ಟ್ರಾಫಿಕ್ ನಿಯಮಗಳನ್ನು ಬದಲಾಯಿಸಲಾಗುವುದು. ಇದಕ್ಕಾಗಿ ನಾನು ಮುಂಚಿತವಾಗಿ ಕ್ಷಮೆಯಾಚಿಸುತ್ತೀನಿ ಅಂತ ಪ್ರಧಾನಿ ಮೋದಿ ಮನವಿ ಮಾಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಸ್ಥಾನಕ್ಕೆ ರಿಪಬ್ಲಿಕನ್ ಪಕ್ಷದಿಂದ ಗೆಲ್ಲದಿದ್ದರೆ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸ್ತೇನೆ ಅಂತ ಭಾರತೀಯ ಮೂಲದ ಅಮೆರಿಕ ಸಂಸದ ವಿವೇಕ್ ರಾಮಸ್ವಾಮಿ ತಿಳಿಸಿದ್ದಾರೆ. 38 ವರ್ಷದ ಮಿಲಿಯನೇರ್ ಬಯೋಟೆಕ್ ಉದ್ಯಮಿ ರಾಜಕಾರಣಿ ವಿವೇಕ್ ರಾಮಸ್ವಾಮಿ ಅಧ್ಯಕ್ಷ ಸ್ಥಾನ ಹೊರತುಪಡಿಸಿ ಬೇರೆ ಯಾವುದೇ ಹುದ್ದೆಯಲ್ಲಿ ಆಸಕ್ತಿ ಇಲ್ಲ ಅಂತ ಇತ್ತೀಚೆಗೆ ಹೇಳಿದರು. ಆದರೆ ಇದೀಗ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವ ಆಸಕ್ತಿ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದ ಗಡಿಭಾಗದ ಐಸಿಪಿ ಪೆಟ್ರಾಫೋಲ್ನಲ್ಲ 145 ಬೆಟಾಲಿಯನ್ನ ಜಾಗರೂಕತೆಯಿಂದ 3.7 ಕೋಟಿ ಮೌಲ್ಯದ 5.24 ಕೆಜಿ ತೂಕದ 45 ಚಿನ್ನದ ಬಿಸ್ಕೆಟ್ಗಳೊಂದಿಗೆ ಆರೋಪಿಯನ್ನು ಬಂಧಿಸಿದ್ದಾರೆ. ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಭಾರತಕ್ಕೆ ಹಿಂತಿರುಗ್ತಾ ಇದ್ದ ಖಾಲಿ ಟ್ರಕ್ನಲ್ಲಿ ಚಿನ್ನದ ಬಿಸ್ಕೆಟ್ಗಳನ್ನು ತರುವುದಕ್ಕೆ ಪ್ರಯತ್ನಿಸ್ತಾ ಇದ್ದ. ಈ ವೇಳೆ ಕೋಲ್ಕತ್ತಾ ಕಸ್ಟಮ್ಸ್ ಅಧಿಕಾರಿಗಳು ಆರೋಪಿಗಳನ್ನು ವಶಕ್ಕೆ ಪಡೆದು ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಅಫ್ಘಾನಿಸ್ತಾನ ಮತ್ತೆ ತಾಲಿಬಾನ್ ಹಿಡಿತಕ್ಕೆ ಸಿಲುಕಿದ ಬಳಿಕ ಹಿಂದೂ ಸಿಖ್ ಸೇರಿದಂತೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಭಾರೀ ಸಂಕಷ್ಟ ಎದುರಾಗಿರುವುದನ್ನು ಅಮೆರಿಕ ಮೂಲದ ಮಾಧ್ಯಮ ಸಂಸ್ಥೆ RFE ಬಹಿರಂಗಪಡಿಸಿದೆ. ಮತ್ತೆ ತಾಲಿಬಾನ್ ಆಡಳಿತ ಶುರುವಾದ ಬಳಿಕ ಯಹೂದಿಗಳು ಅಫ್ಘಾನಿಸ್ತಾನದಿಂದ ಕಾಲ್ಕಿತ್ತಿದ್ದರು. ಇದೀಗ ಅಳಿದುಳಿದಿರುವ ಹಿಂದೂ ಸಿಖ್ ಸಮುದಾಯದ ಮೇಲೆ ಹಲವು ನಿರ್ಬಂಧ ವಿಧಿಸಲಾಗ್ತಾ ಇದೆ. ಸಾರ್ವಜನಿಕವಾಗಿ ಧಾರ್ಮಿಕ ವಿಧಿವಿಧಾನದ ಆಚರಿಸದಂತೆ ನಿರ್ಬಂಧ ವಿಧಿಸಲಾಗಿದೆ. ಹಿಂದೂ ಮಹಿಳೆಯರು ಬುರ್ಖಾ ಧರಿಸಿ ಓಡಾಡಬೇಕಾದ ಪರಿಸ್ಥಿತಿ ಇದೆ. ಇನ್ನು ಹಬ್ಬ ಹರಿದಿನ ಆಚರಣೆಯನ್ನು ತಾಲಿಬಾನ್ ನಿಷೇಧಿಸಿರುವುದು ತಿಳಿದುಬಂದಿದೆ. ಚುನಾವಣೆ ವಿಳಂಬಗೊಳ್ಳುತ್ತಿರುವ ಕಾರಣ ಭಾರತೀಯ ಕುಸ್ತಿ ಫೆಡರೇಷನ್ ಅನ್ನು ವಿಶ್ವ ಕುಸ್ತಿ ಒಕ್ಕೂಟ ಅಮಾನತು ಮಾಡಿದ್ದು ಇದಕ್ಕೆ ಭಜರಂಗ್ ಪೂನಿಯ ವಿನೇಶ್ ಫೋಗಾಟ್ ಕಾರಣ ಅಂತ ಬ್ರಿಜ್ ಭೂಷಣ್ ಆರೋಪ ಮಾಡಿದ್ದಾರೆ. ನಿನ್ನೆ ಈ ಬಗ್ಗೆ ಮಾತನಾಡಿದ ಅವರು, WFI ಚುನಾವಣೆ ಸಮಯಕ್ಕೆ ಸರಿಯಾಗಿ ನಡೆಯದ ಕಾರಣ ಅಮಾನತುಗೊಂಡಿದೆ. ಚುನಾವಣೆ ನಡೆಸೋದಕ್ಕೆ ನಾನು ಎಲ್ಲ ಪ್ರಯತ್ನ ಮಾಡಿದೆ, ಆದರೆ ಕೇಂದ್ರ ಸರ್ಕಾರ ನನ್ನನ್ನು ಚುನಾವಣೆಯಿಂದ ದೂರ ಇರಿಸೋದಕ್ಕೆ ಸೂಚಿಸಿದೆ ಎಂದರು. ಯುಎಸ್ ಓಪನ್ ಗ್ರ್ಯಾಂಡ್ ಸ್ಲ್ಯಾಮ್ನ ಟೆನಿಸ್ ಟೂರ್ನಿಯ ಪ್ರಧಾನ ಸುತ್ತಿಗೆ ಪ್ರವೇಶಿಸುವುದಕ್ಕೆ ಭಾರತದ ಅಂಕಿತಾ ರೈನಾ ವಿಫಲರಾಗಿದ್ದಾರೆ. ಮಹಿಳಾ ಸಿಂಗಲ್ಸ್ ಅರ್ಹತಾ ಸುತ್ತಿನ ಮೊದಲ ಪಂದ್ಯದಲ್ಲಿ ಗೆದ್ದಿದ್ದ ಅಂಕಿತಾ ಎರಡನೇ ಪಂದ್ಯದಲ್ಲಿ ಸ್ವೀಡನ್ನ ಮಿರಾಮ್ ವಿರುದ್ಧ ಸೋತು ಹೊರಬಿದ್ದಿದ್ದಾರೆ. ಇನ್ನು ಫೈನಲ್ ಮ್ಯಾಚ್ ಆಗಸ್ಟ್ 28ರಂದು ನಡೆಯಲಿದೆ. ಮಹಿಳೆಯರ ಹಾಕಿ ಫೈವ್ಸ್ ಏಷ್ಯಾ ಕಪ್ನಲ್ಲಿ ಭಾರತ ತಂಡ 2ನೇ ಗೆಲುವು ಸಾಧಿಸಿದೆ. ಎಲೈಟ್ ಗುಂಪಿನಲ್ಲಿರುವ ಭಾರತ ನಿನ್ನೆ ಜಪಾನ್ ವಿರುದ್ಧ 7-1ರಲ್ಲಿ ಜಯಿಸಿತ್ತು.
ಭಾರತ ಲೀಗ್ ಹಂತದ ತನ್ನ ಕೊನೆಯ ಪಂದ್ಯದಲ್ಲಿ ಥೈಲ್ಯಾಂಡ್ ವಿರುದ್ಧ ಆಡಲಿದೆ. ಇನ್ನು ಇದು 2024ರ ಹಾಕಿ ಫೈವ್ಸ್ ವಿಶ್ವಕಪ್ ಅರ್ಹತಾ ಟೂರ್ನಿಯಾಗಿದ್ದು ಟಾಪ್ ತ್ರೀ ತಂಡ ವಿಶ್ವಕಪ್ ಗೇರಲಿದೆ. ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಮಹಾರಾಜ ಟ್ರೋಫಿ ಟಿ ಟ್ವೆಂಟಿ ಟೂರ್ನಿಯ 28ನೇ ಪಂದ್ಯದಲ್ಲಿ ಮೈಸೂರು ವಾರಿಯರ್ಸ್ ತಂಡವು ಭರ್ಜರಿ ಜಯ ಸಾಧಿಸಿದೆ. ಈ ಗೆಲುವಿನೊಂದಿಗೆ ಕರುಣ್ ನಾಯರ್ ಪಡೆ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಪಂದ್ಯದಲ್ಲಿ ಟಾಸ್ ಗೆದ್ದ ಮೈಸೂರು ವಾರಿಯರ್ಸ್ ಫೀಲ್ಡಿಂಗ್ ಆಯ್ದುಕೊಂಡಿತ್ತು. ಇನ್ನಿಂಗ್ಸ್ ಆರಂಭಿಸಿದ ಗುಲ್ಬರ್ಗಾ ಮಿಸ್ಟೇಕ್ಸ್ ತಂಡ 7 ವಿಕೆಟ್ ನಷ್ಟಕ್ಕೆ 153 ರನ್ ಕಲೆ ಹಾಕಿತು. 154 ರನ್ಗಳ ಸುಲಭ ಗುರಿ ಪಡೆದ ಮೈಸೂರು ವಾರಿಯರ್ಸ್ ತಂಡ 18 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು 154 ರನ್ ಕಲೆ ಹಾಕಿ 8 ವಿಕೆಟ್ಗಳ ಜಯ ಸಾಧಿಸಿತು. ಏಷ್ಯಾ ಕಪ್ಗಾಗಿ ಟೀಮ್ ಇಂಡಿಯಾ ಆಟಗಾರರು ಅಭ್ಯಾಸದಲ್ಲಿ ನಿರತರಾಗಿದ್ದಾರೆ. ಬೆಂಗಳೂರಿನ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಭಾರತ ತಂಡದ ಅಭ್ಯಾಸ ಶಿಬಿರ ನಡೆಯತಾ ಇದೆ. ಈ ಶಿಬಿರದಲ್ಲಿ ಎರಡನೇ ದಿನದ ಅಭ್ಯಾಸದಲ್ಲಿ ಟೀಮ್ ಇಂಡಿಯಾ ಆಟಗಾರ ಕೆಎಲ್ ರಾಹುಲ್ ಕಾಣಿಸಿಕೊಂಡಿದ್ದಾರೆ. ಏಷ್ಯಾ ಕಪ್ ಹಾಗೂ ವಿಶ್ವಕಪ್ನಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಆಡುವ ನಿರೀಕ್ಷೆಯಲ್ಲಿರುವ ರಾಹುಲ್ಗೆ ಫಿಟ್ನೆಸ್ ತಲೆಬಿಸಿ ತಂದಿದೆ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.